ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಲೋಕೇಶ್ವರ ಜಾತ್ರೆಯು ಅದ್ಧೂರಿಯಾಗಿ ಜರುಗಿತು. ಲೋಕದೊಡೆಯ ಲೋಕೇಶ್ವರ ರಥೋತ್ಸವ ಸಾಂಪ್ರದಾಯಿಕವಾಗಿ ಶಿವರಾತ್ರಿಯ ಅಮಾವಾಸ್ಯೆ ಎಂದು ಜರುಗಿತು. ಎಲ್ಲಿ ನೋಡಿದರೂ ಸಂಭ್ರಮ ಸಡಗರ, ಭಕ್ತಿಭಾವ ಕಾಣುತ್ತಿತ್ತು. ವಾದ್ಯಗಳೊಂದಿಗೆ ಕಂಬಿಗಳ ಉತ್ಸವ ನಡೆಯಿತು. ರಥೋತ್ಸವ ಸಂದರ್ಭದಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಎನ್ನುವ ಭಕ್ತಿಯ ಘೋಷಣೆಗಳನ್ನು ಹಾಕಲಾಯಿತು. ಮುಸಂಜೆ ವೇಳೆ ಭಕ್ತಾದಿಗಳು ಬಾಳೆಹಣ್ಣು, ಉತ್ತತ್ತಿ ಹಾಗೂ ಬೆಂಡಿ ಬೆತ್ತ ಸುಹರಿಸುವ ದೃಶ್ಯ ನೋಡುವುದೇ ಪುಣ್ಯ. ಈ ಸೂರ್ಯಾಸ್ತದ ಸಮಯದಲ್ಲಿ ಜರುಗಿದ ರಥೋತ್ಸವ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಭಾಗಿಯಾಗಿ ಲೋಕೇಶ್ವರ ಕೃಪೆಗೆ ಪಾತ್ರರಾದರು. ಮಟ್ಟದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ಸುಸಜ್ಜಿತ ಮತ್ತು ಸುರಕ್ಷಿತ ಶಾಲೆ ಶ್ರೀ ಬನಶಂಕರಿ ದೇವಿ ವಿದ್ಯಾಸಂಸ್ಥೆಯ ಬಿಎನ್ ಕೋತ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಅನಕವಾಡಿ. ನುರಿತ ಹಾಗೂ ಅನುಭವಿ ಉಪನ್ಯಾಸಕರಿಂದ ಬೋಧನೆ. ಪ್ರತ್ಯೇಕ ಧ್ವನಿ ದೃಶ್ಯ ಮಾಧ್ಯಮಗಳನ್ನ ಒಳಗೊಂಡ ಕೊಠಡಿ ವ್ಯವಸ್ಥೆ. ಸುಸಜ್ಜಿತ ಪ್ರಯೋಗಾಲಯ, ಅಂತರ್ಜಾಲ ಸೌಲಭ್ಯ, ಮಲ್ಟಿಮೀಡಿಯಾ ಮತ್ತು ಆಡಿಟೋರಿಯಂ ಹಾಲ್, ಅತ್ಯಧಿಕ ಮೌಲ್ಯಯುತ ಪುಸ್ತಕಗಳ ಗ್ರಂಥಾಲಯ, ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣ, ಏಜುಕೊಳ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ, ಸತ್ವಯುತವಾದ ಆಹಾರ ವ್ಯವಸ್ಥೆ, ಬಸ್ ಸೇರಿದಂತೆ ಹಲವಾರು ಪ್ರಮುಖ ಸೌಲಭ್ಯಗಳನ್ನು ಒಳಗೊಂಡ ಶಾಲೆಯಲ್ಲಿ 2022-23 ಸಾಲಿನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದು ಸಂಪರ್ಕಿಸಿ ಬಿಎನ್ ಕೋತ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವಿಜಯಪುರ, ಹುಬ್ಬಳ್ಳಿ ರೋಡ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಹತ್ತಿರ, ಅನಕವಾಡಿ. ಈಸ್ಟ್ ಆರ್ ವೆಸ್ಟ್ ಫಾರ್ ಎಜುಕೇಶನ್, ಬಿಎನ್ಕೆ ಇಸ್ ಬೆಸ್ಟ್. ಶಿಕ್ಷಣವೇ ಶಕ್ತಿಯ ಶಕ್ತಿಯ ಆಗರವೇ ನಮ್ಮ ಬಿಎನ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.